ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ರಾಜಶೇಖರ್ ಆರ್ ಜೆ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಹತ್ರ ಲೇಬರ್ ಕಾರ್ಡ್ ಅಥವಾ ಕಟ್ಟಡ ಕಾರ್ಮಿಕ ಕಾರ್ಡ್ ಇದೆ ಸೊ ಅವರಿಗೆಲ್ಲ ಏನೆಲ್ಲ ಸೌಲಭ್ಯ ಸಿಗುತ್ತೆ ಆ ಒಂದು ಕಾರ್ಡಿಂದ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಯಾರು ಕೂಡ ಈ ಒಂದು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತೀನಿ ಸೊ ಅದಕ್ಕೂ ಮುಂಚೆ ನನ್ನದು ಒಂದು ಚಿಕ್ಕ ರಿಕ್ವೆಸ್ಟ್ ಏನಪ್ಪ ಅಂದರೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡು ಹಾಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಸೊ ನಾನು ನೆಕ್ಸ್ಟ್ ಯಾವುದೇ ಒಂದು ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ನಾ ಫಸ್ಟ್ ನನ್ನ ವೀಡಿಯೋವನ್ನು ನೋಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ನೋಡ್ತಾ ಇರ್ಬೋದು ನೀವು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಕಾರ್ಮಿಕರ ಕಾರ್ಡ್ ಅಂದರೆ ಲೇಬರ್ ಕಾರ್ಡ್ ಇರೋವರಿಗೆ ಎಲ್ಲರಿಗೂ ಏನೇನು ಸೌಲಭ್ಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವೆಬ್ಸೈಟ್ನಲ್ಲಿ ಕಂಪ್ಲೀಟ್ ಮಾಹಿತಿ ಅನ್ನೋದಿದೆ ಸೊ ನೀವು ಕೂಡ ಈ ನಿಮ್ಮ ಮೊಬೈಲಲ್ಲಿ ಈ ಒಂದು ನನ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸನಲ್ಲಿ ಕೊಟ್ಟಿರ್ತೀನಿ ವೀಡಿಯೋ ದಿಸ್ ಡಿಸ್ಕ್ರಿಪ್ಷನಲ್ಲಿ ನೀವು ಅಲ್ಲೂ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ ನೀವು ಕೂಡ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಬೋದು ಅಂತ ಹೇಳ್ತೀನಿ ಸೊ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಏನೇನಿದೆ ಅಂತ ಹೇಳ್ಬಿಟ್ಟು ಸೊ ಮೊದಲನೇದಾಗಿ ಏನಪ್ಪ ಅಂತಂದರೆ ನಾನು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನಿಮಗೆ ಯೋಜನೆಗಳು ಅಂತ ಒಂದಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಮೊದಲನೇದಾಗಿ ಏನಪ್ಪ ಅಂದರೆ ನೋಂದಣಿ ಅಂತಿದೆ ಈ ನೋಂದಣಿ ಅಂದರೆ ಏನಪ್ಪಾ ಅಂತಂದರೆ ನೀವು ಕಟ್ಟಡ ಕಾರ್ಮಿಕರ ಅಥವಾ ಲೇಬರ್ ಕಾರ್ಡನ್ನು ಮಾಡಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಯಾವ ಥರ ಮಾಡಬೇಕಂತೇಳ್ಬಿಟ್ಟು ಹೇಳ್ಬಿಟ್ಟು ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ಸೊ ಇದನ್ನು ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ನಿಮಗೆ ಯಾವ ಥರ ಮಾಡ್ದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಏನೇನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ನಿಮಗೆ ಸೌಲಭ್ಯ ಏನಪ್ಪಾ ಅಂತಂದರೆ ನೋಡ್ತಾ ಇರ್ಬೋದು ಮೊದಲನೇದಾಗಿ ಪಿಂಚಣಿ ಸೌಲಭ್ಯ ಅಂತ ಸಿಗುತ್ತೆ ಅದಾದ ತಕ್ಷಣ ಅಪಘಾತ ಪರಿಹಾರ ಅಂತ ಕೊಡ್ತಾರೆ ಅದಾದ ತಕ್ಷಣ ನಿಮಗೆ ವೈದ್ಯಕೀಯ ಧನ ಸಹಾಯ ಧನ ಸಹಾಯ ಅಂತ ಕೊಡ್ತಾರೆ ಕಾರ್ಮಿಕ ಆರೋಗ್ಯ ಭಾಗ್ಯ ಅಂಥೇಳಿ ತಾಯಿ ಮಗು ಸಹಾಯ ಹಾಸ್ತ ಅಂತೇಳಿ ಒಂದು ಸ್ಕೀಮಿದೆ ಸೊ ಅದಕ್ಕೂ ಕೂಡ ಅದು ಒಂದು ಬೆನಿಫಿಟ್ ಅನ್ನೋದು ಸಿಗುತ್ತೆ ನಿಮಗೆ ಹೆರಿಗೆ ಸೌಲಭ್ಯ ನಿಮ್ಮ ಮನೆಯಲ್ಲಿ ಏನಾದರೂ ಗರ್ಭಿಣಿಯವರು ಹೆರಿಗೆ ಆಗ್ತಿದ್ದಾರೆ ಅಂದರೆ ಅದಕ್ಕೂ ಕೂಡ ಒಂದು ಇಷ್ಟ ಅಂತ ಹೇಳ್ಬಿಟ್ಟು ನಿಮಗೆ ಸೌಲಭ್ಯ ಸಿಗುತ್ತೆ ಮತ್ತು ತಾಯಿ ಲಕ್ಷ್ಮಿ ಬಾಂಡ್ ಅಂತ ಹೇಳ್ಬಿಟ್ಟು ನಿಮಗೆ ಐವತ್ತು ಸಾವಿರದವರೆಗೂ ಕೊಡ್ತಾರೆ ಮದುವೆ ಸಹಾಯಧನ ನಿಮ್ಮ ಮನೆಯಲ್ಲಿ ಯಾರು ಮದುವೆ ಆಗ್ತಾ ಇದ್ದರೆ ಕಾರ್ಮಿಕರ ಕಾಡಿದ್ದು ನಿಮ್ಮ ಮಕ್ಕಳು ಏನಾದರೂ ಮದುವೆ ಆಗ್ತಿದ್ರೆ ಅದಕ್ಕೂ ಕೂಡ ಸಹಾಯಧನವನ್ನು ಕೊಡ್ತಾರೆ ಇಲ್ಲಿ ಅದಾದ ತಕ್ಷಣ ಪ್ರಮುಖ ವೈದ್ಯಕೀಯ ವೆಚ್ಚ ಅಂದರೆ ನಿಮಗೆ ಏನಾದರೂ ನಿಮ್ಮ ಇಬ್ಬರು ಮಕ್ಕಳಾಗಿರ್ಬೋದು ನಿಮಗಾಗಿರ್ಬೋದು ಏನಾದರೂ ಕಾಯಿಲೆಯಿಂದ ಬ ನರಳತಿದ್ರೆ ನಿಮಗೆ ಅದಕ್ಕೂ ಕೂಡ ಅವರು ಖರ್ಚನ್ನು ನೋಡ್ಕೊತಾರೆ ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿವರೆಗಂತೇಳ್ಬಿಟ್ಟು ಸೊ ಅದಾದ ತಕ್ಷಣ ಶೈಕ್ಷಣಿಕ ಧನ ಸಹಾಯ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಯಾಕಂದರೆ ಈಗ ಎಲ್ಲ ಮಕ್ಳಿಗೂ ಯಾರ್ಯಾರೆಲ್ಲ ಲೇಬರ್ ಕಾರ್ಡ್ ಇದೆ ಎಲ್ಲರಿಗೂ ಮಕ್ಕಳಿದ್ದೇ ಇರ್ತಾರೆ ಸೊ ಅವರು ಕೂಡ ಎಜುಕೇಷನ್ ಅದು ಮಾಡ್ತಿರ್ತಾರೆ ನೋಡ್ತಾ ಇರ್ಬೋದು ಒಂದನೇ ತರಗತಿ ಅಂದರೆ ನರ್ಸರಿಂದ ಎಲ್ ಕೆ ಜಿಯಿಂದ ನಿಮಗೆ ಈ ಒಂದು ಶೈಕ್ಷಣಿಕ ಧನ ಸಹಾಯ ಅನ್ನೋದು ಸಿಗುತ್ತೆ ಕಾರ್ಮಿಕರ ಇಲಾಖೆಯಿಂದ ನೋಡ್ತಿರ್ಬೋದು ಎಲ್ಲಿವರೆಗೂ ಇದೆ ಅಂತಂದರೆ ಪಿ ಎಚ್ ಡಿ ಪಿ ಡಿಗ್ರಿ ಡಿಪ್ಲೊಮೊ ಎಲ್ಲರಿಗೂ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಸೊ ನೀವು ಕೂಡ ಈ ಒಂದು ಶೈಕ್ಷಣಿಕ ಧನ ಸಹಾಯವನ್ನು ಪಡ್ಕೋಬೋದು ಸೊ ಈ ವರ್ಷದಲ್ಲಿ ಆಗಲೇ ಲಾಸ್ಟ್ ಡೇಟ್ ಮುಗಿದೋಗಿದೆ ಅದಾದ ತಕ್ಷಣ ದೌರ್ಬಲ್ಯ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗೂ ಕೂಡ ಪಿಂಚಣಿ ಅನ್ನೋದು ಸಿಗುತ್ತೆ ಇಲ್ಲಿ ಅದಾದಮೇಲೆ ಅಂತ್ಯಕ್ರಿಯೆ ವೆಚ್ಚ ಅಂದರೆ ನಿಮಗೆ ಇವಾಗ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸತ್ತು ಹೋಗಿದ್ರೆ ಅದಕ್ಕೂ ಕೂಡ ಅವರು ಇಷ್ಟ ಅಂತ ಹೇಳ್ಬಿಟ್ಟು ನಿಮಗೆ ಪರಿಹಾರವನ್ನು ಕೂಡ ಕೊಡ್ತಾರೆ ಫ್ರೆಂಡ್ಸ್ ಸೊ ಅದಾದ ತಕ್ಷಣ ಶೈಕ್ಷಣಿಕ ಧನ ಸಹಾಯ ಆಯಿತು ಅದಾದಮೇಲೆ ಅಂತ್ಯಕ್ರಿಯೆ ಆಯಿತು ಬಿ ಎಮ್ ಟಿ ಸಿ ಉಚಿತ ಬಸ್ ಪಾಸ್ ನೋಡ್ತಾ ಇರ್ಬೋದು ನೀವು ಯಾರೆಲ್ಲ ಬೆಂಗಳೂರಲ್ಲಿ ಕಾರ್ಮಿಕರ ಕಾರ್ಡಿದ್ದು ಕೆಲಸ ಮಾಡ್ತಿದ್ದೀರೋ ಸೊ ಅವರಿಗೆಲ್ಲ ಕೂಡ ಈ ಒಂದು ಬಿ ಎಮ್ ಟಿ ಸಿ ಉಚಿತ ಪ್ರಯಾಣ ಅನ್ನೋದು ಸಿಗುತ್ತೆ ಅದಾದ ತಕ್ಷಣ ಲಾಸ್ಟ್ನೇದಾಗ ಏನಪ್ಪ ಅಂತಂದರೆ ಇದು ನಿಮಗೆ ಹಕ್ಕು ಸೊ ಅರ್ಜಿಗಳು ಸಲ್ಲಿಸುವ ಇರುವ ಕಾಲಮಿತಿ ಅಂದರೆ ನಿಮ್ಗೆ ಯಾವ್ಯಾವುದು ಅರ್ಜಿ ಸಲ್ಲಿಸಲು ಹೇಳ್ಬಿಟ್ಟು ನಿಮಗೆ ಇಷ್ಟೊಂದು ಕಾಲಮಿತಿಯನ್ನು ಕೂಡ ಕೊಟ್ಟಿರ್ತಾರೆ ಇಷ್ಟು ತಿಂಗಳೊಳಗಡೆ ಅರ್ಜಿ ಸಲ್ಲಿಸಬೇಕಂತ ಹೇಳ್ಬಿಟ್ಟು ಸೊ ಆ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ನಾನು ನೆಕ್ಸ್ಟ್ ಒಂದೊಂದೇ ಆಗಿ ನಿಮಗೆ ಪಿಂಚಣಿ ಸೌಲಭ್ಯ ಯಾವ ಥರ ಪಡ್ಕೊಳೋದು ಮತ್ತು ಅಪಘಾತ ಪರಿಹಾರ ಯಾವ ಥರ ಪಡ್ಕೊಳೋದು ಅಂತೇಳ್ಬಿಟ್ಟು ಡೀಟೇಲ್ಡಾಗಿ ಒಂದೊಂದೇ ವೀಡಿಯೋನ ಮಾಡಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಸೊ ಈ ಒಂದು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೋ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ కమెంట్ మూలక తెలిసి ఇలా అంటే ఈ ఇన్స్టాగ్రమ్ లింకూ కూడా కొట్టినో అూ కూడా ననగేజ్ మెసేజ్ ఫ్రెండ్స్ థ్యాంక్ ఫ్రెండ్స్ థ్యాంక్ యూ సో మచ్